ಹುಬ್ಬಳ್ಳಿಯಲ್ಲಿ ಮತ್ತೆ ಪೊಲೀಸರ ಗನ್ ಸದ್ದು ಮಾಡಿದೆ. ಕಳೆದ ತಡರಾತ್ರಿ ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಬಂಧನಕ್ಕೆ ತೆರಳಿದ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ರೌಡಿ ಶೀಟರ್ ಆರೋಪಿಗೆ ಪೊಲೀಸರು ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ರೌಡಿ ಶೀಟರ್ ಅಫ್ತಾಬ್ ಕರಡಿ ಗುಡ್ಡ ಪೊಲೀಸರಿಂದ ಗುಂಡೇಟು ತಿಂದ ಆರೋಪಿಯಾಗಿದ್ದಾನೆ. ಕಳೆದ ಭಾನುವಾರದಂದು ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ವಾರ್ನಲ್ಲಿ ಜೌರ್ ಎಂಬತ ಗಾಯಗೊಂಡಿದ್ದನು. ಗಾಯಾಳು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಕುರಿತು ದೂರು ಪಡೆದುಕೊಂಡು ಆರೋಪಿಗಳ ಬಂಧನಕ್ಕೆ ಕಸಬಾ ಠಾಣೆಯ ಪೊಲೀಸರು ಮುಂದಾಗಿದ್ದರು. ಈ ವೇಳೆ ಬುಡರಸಿಂಗಿ ರಸ್ತೆಯಲ್ಲಿ ಆರೋಪಿ ಅಫ್ತಾಬ್ ಕರಡುಗುಡ್ಡ ಬಂಧನಕ್ಕೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಳ್ಳೂರು ತಂಡ ತೆರಳಿತ್ತು. ಆದರೆ ಈ ವೇಳೆ ಅಫ್ತಾಬ್ ಪೊಲೀಸ್ ಸಿಬ್ಬಂದಿಗಳಾದ ರಾಜು ರಾಥೋಡ್ ಮತ್ತು ಪಾಲಯ್ಯ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದಾನೆ. ಕೂಡಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಅಫ್ತಾಬ್ ಕಾಲಿಗೆ ಗುಂಡು ಹಾರಿಸಿ ಬಂಧನ ಮಾಡಿದ್ದಾರೆ. ಗಾಯಾಳು ಆರೋಪಿ ಸೇರಿ ಪೊಲೀಸ್ ಸಿಬ್ಬಂದಿಗಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಘಟನೆ ಮಾಹಿತಿ ಮೇರೆಗೆ ಕಿಮ್ಸ್ನ ಆಸ್ಪತ್ರೆಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಗಾಯಾಳು ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ್ದರು. ಹುಬ್ಬಳ್ಳಿ ನಗರದ ಕಸಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತಹ ಸದರ್ ಸೋಫಾ ಬ್ಯಾಟಿ ಪಾರ್ಕ್ ಇಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ. ಎರಡು ಗುಂಪುಗಳ ನಡುವೆ ಆದಂತ ಸಂಘರ್ಷದಲ್ಲಿ ಜಾವೂರ್ ಬೇಪಾರಿ ಅನ್ನುವಂಥ ವ್ಯಕ್ತಿ ಗಂಭೀರವಾಗಿ ಗಾಯ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಯತ್ನದ ಮತ್ತು ರೈಟಿಂಗ್ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆ ಪ್ರಕರಣದ ವಿವರವನ್ನು ನಾವು ಕೈಗೆತ್ತಿಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವರುಗಳು ಆ್ಯಕ್ಚುಲಿ ಜಾವೂರ್ ಮತ್ತು ಅವನ ಅಸೋಸಿಯೇಟ್ಸ್ ಏನಿದ್ದಾರೆ ಅವ್ರಗಳು ಇನ್ನೊಂದು ಗುಂಪಿನ ಕೆಲ ವ್ಯಕ್ತಿಗಳ ಮೇಲೆ ಅಲ್ಲೇ ಮಾಡೋದ್ರ ಮುಖಾಂತರ ಕೃತ್ಯ ಪ್ರಾರಂಭ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಸೊ ಹಂಗಾಗಿ ಕೇಸ್ ಕೌಂಟರ್ ಕೇಸ್ ಎರಡು ಕೇಸನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ. ಎರಡೂ ಕೇಸಲ್ಲಿ ಕೊಲೆ ಪ್ರಯತ್ನದ ಪ್ರಕರಣಗಳು ಮತ್ತು ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡಿರುವಂಥ ಪ್ರಕರಣಗಳ ಅಡಿಯಲ್ಲಿ ನಾವು ಆ್ಯಕ್ಟ್ ಅಡಿಯಲ್ಲಿ ಆರ್ಮ್ಸ್ ಆ್ಯಕ್ಟ್ ಮತ್ತು ಬಿ ಎನ್ ಎಸ್ ಅಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈ ಪ್ರಕರಣದ ಜಾವೂರಿ ಅವನ್ನ ಏನು ಕೊಲೆ ಪ್ರಯತ್ನದ ಪ್ರಕರಣ ಇತ್ತು ಆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಸೇರಿದಂತೆ ಎಲ್ಲ ಆರೋಪಿಗಳನ್ನು ರಾತ್ರೋರಾತ್ರಿ ಕಾರ್ಯಾಚರಣೆ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸುಮಾರು ಏಳು ಜನ ಆರು ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಬ್ಬ ಏಳನೇ ಆರೋಪಿ ಅಂದರೆ ಎ ಸೆವೆನ್ ಅಂತಲ್ಲ ಆರೋಪಿಗಳಲ್ಲಿ ನಮ್ಮ ವಶಕ್ಕೆ ಸಿಗೋರಲ್ಲಿ ಏಳನೇವನಾದಂಥ ಒಬ್ಬ ಅಫ್ತಾಬ್ ಕರಡಿಗುಡ್ಡ ಅನ್ನುವಂಥ ವ್ಯಕ್ತಿ ಇವತ್ತು ಬೆಳಗ್ಗೆ ಸುಮಾರು ಹತ್ತು ಕಾಲ ಸಮಯದಲ್ಲಿ ಬುಡಸಿಂಗ್ರಿ ಅನ್ನುವಂಥ ಒಂದು ಏರಿಯಾ ಇದು ಕೂಡ ಕಸಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ರಿಂಗ್ ರೋಡಿಂದ ಬಲಭಾಗದಲ್ಲಿ ಬುಡ್ರಸಿಂಗಿ ಅನ್ನುವಂಥ ಒಂದು ಏರಿಯಾದಲ್ಲಿ ಅವನು ಸೇರಿದಂತೆ ಇತರೆ ಆರೋಪಿಗಳಿದ್ದಾರೆ ಅನ್ನೋ ಮಾಹಿತಿ ಕಲೆ ಹಾಕಿ ಅವನ್ನ ವಶಕ್ಕೆ ತಗೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮ ಪಿ ಎಸ್ ಐ ವಿಶ್ವನಾಥ್ ಅನ್ನುವಂಥವ್ರು ಒಂದು ಏರ್ ಫೈರ್ ಮಾಡಿ ನಂತರ ಅವನ್ನ ವಶಕ್ಕೆ ತಗೊಳ್ಲಿಕ್ಕೆ ಅಂತಂದು ಒಂದು ರೌಂಡ್ ಅವನ್ನ ಕಡೆ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಅವನ ಕಾಲಿಗೆ ಗುಂಡು ತಾಗಿ ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾನೆ. ಅವನ್ನ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಈ ಒಂದು ಘಟನೆಯಲ್ಲಿ ನಮ್ಮ ರಾಜು ರಾಥೋಡು ಮತ್ತು ಪಾಲಯ್ಯ ಮತ್ತು ಹಜರತ್ ರಾಮ್ಪುರ್ ಅನ್ನುವಂಥ ಮೂರು ಜನ ಸಿಬ್ಬಂದಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ, ಪೆಟ್ಟಾಗಿದೆ, ಅವ್ರನ್ನು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಇದು ಬೇಸಿಕಲಿ ಇವರು ತಮ್ಮ ಹಿಂದಿನ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮಗೆ ಕಂಡು ಬಂದಿದೆ. ಈ ಅಫ್ತಾಬ್ ಕರಡಿಗುಡ್ಡ ಏನಿದ್ದಾನೆ ಇವನ ಬ್ರದರ್ ಒಬ್ಬ ಶಾಬಾದ್ ಕರಡಿಗುಡ್ಡ ಅಂತಿದ್ದಾನೆ. ಅವನು 2022ರಲ್ಲಿ ಈ ಜಾವೂರ್ ಏನಿದ್ದಾನೆ ಅವನ ಒಬ್ಬ ಜೊತೆ ಇದ್ದಂಥ ಜಾಫರ್ ಅನ್ನೋಂಥ ವ್ಯಕ್ತಿದು ಕೊಲೆ ಮಾಡಿರ್ತಾನೆ. ಮತ್ತು ಈ ಜಾವೂರ್ ಏನಿದ್ದಾನೆ ಇವನು 2024 ಮಾರ್ಚ್ ಅಂದರೆ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಗಡಿಪಾರ್ ಮಾಡಿದ್ದಾರೆ. ಇವಾಗ ಯಾರು ಇಂಜೂರಾಗಿ ಆಸ್ಪತ್ರೆ ಇದ್ದಾನಲ್ಲ ಇವನಿಗೆ ಗಡಿಪಾರ್ ಮಾಡಿದ್ದಾರೆ ರಾಯಚೂರು ನೇತಾಜಿ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರಬೇಕು ಅಂತ. ಗಡಿಪಾರ್ ಕೂಡ ಬ್ರೇಕ್ ಮಾಡಿ ಅವನು ನಿನ್ನೆ ಇಲ್ಲಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ ಎರಡೂ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಎರಡೂ ಪ್ರಕರಣದಲ್ಲಿ ಆರೋಪಿಗಳನ್ನು ಇನ್ನೂ ಹೆಚ್ಚುವರಿಯಾಗಿ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇದೆ. ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಪೊಲೀಸರ ಮೇಲೆಯೇ ಹಲ್ಲಿಗೆ ಯತ್ನ ಮಾಡಿ ಪರಾರಿಯಾಗಲು ಯತ್ನಿಸಿದ ರೌಡಿ ಶೀಟರ್ಗಳು ಕಳ್ಳರು ಸಹಿತ ಮೂರು ಜನರ ಮೇಲೆ ಫೈರಿಂಗ್ ಆಗಿದ್ದು ರೌಡಿ ಶೀಟರ್ಗಳಿಗೆ ಮತ್ತಷ್ಟು ನಡುಕ ಹುಟ್ಟಿಸಿದೆ. ವರದಿ ರಾಜು ಮುದುಗಲ್, ಪೊಲೀಸ್ ಟಿವಿ, ಹುಬ್ಬಳ್ಳಿ.